ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಓದಿ ತಿಳಿ ಕಂಡುಹಿಡಿದವರು ರೈಟ್ ಸಹೋದರರು. ಕಂಡುಹಿಡಿದಿದ್ದೇನು? ವಿಮಾನ. ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಇವರಿಬ್ರು ರೈಟ್ ಸಹೋದರರು ಅಂತ. ಅವರೇ ವಿಮಾನನ ಕಂಡುಹಿಡಿದಿದ್ದು. ನೋಡಿ, ಅವ್ರು ಕಂಡುಹಿಡಿದಿದ್ದ ವಿಮಾನದ ಮೇಲೆ ಕೂತಿದ್ದಾರೆ ಅವರು ಅಲ್ವಾ. ಗ್ರಹಂ ಬೆಲ್ ದೂರವಾಣಿ. ಹಿಂದೆ ತಿಳ್ಕೊಂಡ್ವಲ್ಲ ಮಕ್ಕಳೇ, ದೂರವಾಣಿಲಿ ನಾವು ಎಷ್ಟು ಬೇಗ ಬೇರೆಯವ್ರ ಜೊತೆ ಎಲ್ಲೇ ಇರ್ಲಿ ಅವ್ರ ಜೊತೆ ಮಾತಾಡ್ಬೋದು ಅಲ್ವಾ. ಇದನ್ ಕಂಡು ಹಿಡ್ದಿದ್ಯಾರು? ಗ್ರಹಂ ಬೆಲ್. ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ದೂರವಾಣಿ ಅವಾಗ ಆತರ ಇತ್ತು. ಚಾರ್ಲ್ಸ್ ಬ್ಯಾಬೇಜ್ ಗಣಕಯಂತ್ರ. ನಾವು ಹಿಂದೆ ತಿಳ್ಕೊಂಡ್ವಲ್ಲ ಮಕ್ಕಳೇ, ಕಂಪ್ಯೂಟರು ಅತಿ ವೇಗವಾಗಿ ಎಂತ ಮಾಹಿತಿನಾದ್ರೂ ನಾವು ಕ್ಷಣ ಮಾತ್ರದಲ್ಲಿ ಪಡೆಯಬಹುದು ಅಲ್ವಾ. ಅದನ್ನ ಕಂಡು ಹಿಡ್ದಿದ್ಯಾರೋ ನೋಡಿ, ಚಿತ್ರದಲ್ಲಿ ಕಾಣಿಸ್ತಿದ್ದಾರಲ್ಲ, ಚಾರ್ಲ್ಸ್ ಬ್ಯಾಬೇಜ್. ಮಕ್ಕಳೇ, ಇದು ಏನಿದು? ಕೆಳಗಡೆ ಚಿತ್ರ ಗಮನ ಇಟ್ಟು ನೋಡಿ. ಅದೇ ದೂರದರ್ಶನ ಅಲ್ವಾ. ಅದನ್ ಕಂಡು ಹಿಡ್ದೋರು ನೋಡಿ, ಪಕ್ಕದಲ್ಲಿ ನಿಂತಿದಾರಲ್ಲ, ಜಾನ್ ಬೇಯರ್ಡ್ ಅಂತ. ಅವರೇ ದೂರದರ್ಶನನ ಕಂಡು ಹಿಡ್ದೋರು. ಮಾರ್ಕೋನಿ ಏನ್ ಅವ್ರು ಕಂಡು ಹಿಡ್ದಿದ್ದು? ರೇಡಿಯೋ. ಕಾಣಿಸ್ತಾ ಇದೆ ಚಿತ್ರದಲ್ಲಿ ಅಲ್ವಾ ಮಕ್ಕಳೇ. ನಿನಗಿದು ಗೊತ್ತೇ, ರೈಲು ಸಾರಿಗೆ ಭಾರತದ ಪ್ರಧಾನ ಸಾರಿಗೆ ಸಾಧನ. ಮಕ್ಕಳೇ, ಚಿತ್ರ ಗಮನ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಇದೊಂದು ರೈಲು ನಿಲ್ದಾಣದ ಚಿತ್ರ ಅಲ್ವಾ. ಅಪ್ಪ, ಎಷ್ಟು ಜನ ಇದಾರೆ ನೋಡಿದ್ರ ಅಲ್ಲಿ ಅಂದ್ರೆ ನಮ್ಗೇನ್ ಅರ್ಥ ಆಗತ್ತೆ? ರೈಲು ಭಾರತದ ಪ್ರಧಾನ ಸಾರಿಗೆ ಸಾಧನ. ಸಾವಿರದ 1853 ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲೊಂದು ಮುಂಬಯಿಯಿಂದ ಥಾಣೆಯವರೆಗೆ 34 ಕಿಲೋಮೀಟರ್ ದೂರ ಚಲಿಸಿತ್ತು. ಮಕ್ಕಳ ಕೆಳಗಡೆ ಚಿತ್ರ ಕಾಣಿಸ್ತಿದೆಯಲ್ಲ, ಅದು ಭಾರತದಲ್ಲಿ ಮೊದಲನೇ ಬಾರಿ ಓಡ್ದಂತ ರೈಲಿನ ಚಿತ್ರ ಆಯ್ತಾ. ಇದು 1853 ಮೊದಲನೇ ಬಾರಿ ಭಾರತದಲ್ಲಿ ರೈಲು ಎಲ್ಲಿಂದ ಮುಂಬೈಯಿಂದ ಥಾಣೆವರೆಗೆ 34 ಕಿಲೋಮೀಟರ್ ದೂರ ಚಲಿಸದಂತ ರೈಲು. ಕೆಳಗಡೆ ಬರ್ದಿದೆ ನೋಡಿ ಮಕ್ಕಳೇ, ಇನ್ ಇಂಡಿಯಾ ಫಸ್ಟ್ ರೈಲ್ವೆ ವಾಸ್ ಬಿಲ್ಟ್ ಬಿಟ್ವೀನ್ ಮುಂಬೈ ಅಂಡ್ ಥಾಣೆ ಇನ್ 1852 ಅಂಡ್ ದ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ರ್ಯಾನ್ ಬಿಟ್ವೀನ್ ದ ಟೂ ಸ್ಟೇಷನ್ಸ್ covering a distance of 34 kilometer on April 16, 1853. ಅಂದ್ರೆ ಏನ್ ಅರ್ಥ? ಇದ್ರಲ್ಲಿ ಏನ್ ಬರ್ದಿದೆ? ಇಲ್ಲಿದೆಯಲ್ಲ ರೈಲು ಕಾಣಿಸ್ತಾ ಇದೆಯಲ್ಲ, ಇದು ನಿರ್ಮಾಣಗೊಂಡಿದ್ದು 1852 ಆಯ್ತಾ. ಆಮೇಲೆ 1853 April 16 ಅದು ಎರಡು ಸ್ಟೇಷನ್, ಯಾವುದು? ಮುಂಬೈ ಮತ್ತು ಥಾಣೆ ಸ್ಟೇಷನ್ ನಡುವೆ 34 ಕಿಲೋಮೀಟರ್ ಅಂತರ ಇದೆ. ಆ ಎರಡು ಸ್ಟೇಷನ್ ನಡುವೆ ಸಂಚಾರ ಪ್ರಾರಂಭ ಮಾಡಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ. ಒಂಟೆಯು ಮರಳಿನಲ್ಲಿ ಸಂಚರಿಸಲು ಅನುಕೂಲವಾಗುವಂತಹ ದೇಹ ರಚನೆಯನ್ನು ಪಡೆದಿದೆ. ಇದನ್ನು ಮರುಭೂಮಿ ಸಾರಿಗೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ.
ಆದ್ದರಿಂದಲೇ ಇದನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಮಕ್ಕಳ ಚಿತ್ರ ಕಾಣಿಸ್ತಾ ಇದೆ ನೋಡಿ, ಎಷ್ಟೊಂದು ಒಂಟೆಗಳು ಅಲ್ವಾ, ಅದ್ರ ಮೇಲೆ ಜನಗಳು ಇದ್ದಾರೆ. ಅದೇ ತರ ಒಂಟೆಗಳು ಸಾಮಾನು ಸರಂಜಾಮು ಎಲ್ಲದನ್ನು ಸಾಗಿಸುತ್ತೆ. ಮಕ್ಕಳೇ ನಿಮ್ ಜ್ಞಾಪಕ ಇರ್ಲಿ, ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮರುಭೂಮಿ, ಅದರಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಹೋಗಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಮರಳಿರುತ್ತಲ್ಲ ಮಕ್ಕಳೇ, ಅದರಲ್ಲಿ ಬೇರೆ ಯಾವುದೇ ಪ್ರಾಣಿಗಳ ಕಾಲಿಟ್ರೆ ಕಾಲು ಕುಸ್ದೋಗಿ ಮರಳೊಳಗೆ ಹೊಟ್ಟೋಗುತ್ತೆ. ಆದ್ರೆ ಒಂಟೆ ಇದೆಯಲ್ಲ, ಅದ್ರ ದೇಹ ರಚನೆ ಯಾವ ತರ ಇದೆ ಅಂದ್ರೆ ಅದು ಸುಲಭವಾಗಿ ಮರಳಲ್ಲಿ ನಡೆಯಬಹುದು. ಆಯ್ತಾ, ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡು ನಾವು ಜನನ್ನಾಗ್ಲಿ ಸಾಮಾನು ಸರಂಜಾಮ್ನಾಗ್ಲಿ ಸುಲಭವಾಗಿ ಸಾಗಿಸ್ಬೋದು. ಅದಕ್ಕೆ ಒಂಟೆನ ಮರುಭೂಮಿಯ ಹಡಗು ಅಂತ ಕರೀತಾರೆ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್ ಅಥವಾ ಜಲಾಂತರಗಾಮಿ. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಒಂಥರ ಹಡಗ್ ತರಾನೇ ಇದೆ ಅಲ್ವಾ. ಇದು ಸಮುದ್ರದ ಒಳಗಡೆ ಆಳದಲ್ಲಿ ಸಂಚಾರ ಮಾಡೋ ಅಂತ ನೌಕೆ, ಅದ್ರ ಹೆಸರೇನು, ಸಬ್ಮರೀನ್ ಅಥವಾ ಜಲಾಂತರಗಾಮಿ. ಆಕಾಶ ನೌಕೆಗಳಲ್ಲಿ ಭೂಮಿಯಿಂದ ಹೊರಗಡೆ ಹೋಗಿ ಅಧ್ಯಯನ ನಡೆಸಬಹುದು. ಮಕ್ಕಳೇ ಈಗ ಮೊದಲಿಗೆ ಎಡಗಡೆ ಚಿತ್ರ ಗಮನ ಇಟ್ಟು ನೋಡಿ, ಅದು ಆಕಾಶ ನೌಕೆ ಆಯ್ತಾ, ಅದರಲ್ಲಿ ಭೂಮಿಯಿಂದ ಹೊರಗಡೆ ಹೋಗ್ಬೋದು ಆಯ್ತಾ. ಈ ಬಲ್ಗಡೆ ಚಿತ್ರ ನೋಡಿ, ಅದರಲ್ಲಿ ಇದಾರಲ್ಲ ಒಬ್ರು ಹೆಂಗಸರು, ಅವ್ರ ಹೆಸರು ಕಲ್ಪನಾ ಚಾವ್ಲಾ ಅಂತ. ಅವರು ಒಂದು ಆಕಾಶ ನೌಕೆನಲ್ಲಿ ಕೂತ್ಕೊಂಡು ಭೂಮಿಯಿಂದ ಹೊರಗಡೆ ಹೋಗಿದ್ರು. ಯಾಕೆ ಹೋಗ್ತಾರೆ ಈ ತರ? ಹೊರಗಡೆ ಹೋದಾಗ ಭೂಮಿ ಬಗ್ಗೆ ಅಧ್ಯಯನ ಮಾಡ್ಬೋದು. ಗೊತ್ತಾಯ್ತಾ? ದಿನನಿತ್ಯ ಬರುವ ಪತ್ರಿಕೆ ದೈನಿಕ. ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಬೇರೆ ಬೇರೆ ರೀತಿ ಪತ್ರಿಕೆಗಳು ಅಲ್ವಾ, ಎಷ್ಟೊಂದು ಪತ್ರಿಕೆಗಳು ಬರುತ್ತವೆ. ದಿನಾ ಬರುತ್ತವೆ. ಆತರ ದಿನಾ ಬರೋ ಪತ್ರಿಕೆಗಳಿಗೆ ಏನಂತ ಕರಿತೀವಿ? ದೈನಿಕ ಅಂತ ಕರಿತೀವಿ. ಏಳು ದಿನಕ್ಕೊಮ್ಮೆ ಬರುವ ಪತ್ರಿಕೆ ವಾರಪತ್ರಿಕೆ. ಕೆಳಗಡೆ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಈ ತರ ಎಷ್ಟೋ ಪತ್ರಿಕೆಗಳು ವಾರಕ್ಕೊಂದ್ಸತಿ ಬರುತ್ತವೆ, ಅದಕ್ಕೆ ಏನಂತ ಕರಿತೀವಿ? ವಾರಪತ್ರಿಕೆ ಅಂತ ಕರಿತೀವಿ. ಹದಿನೈದು ದಿನಕ್ಕೊಮ್ಮೆ ಬರುವ ಪತ್ರಿಕೆ ಪಾಕ್ಷಿಕ ಪತ್ರಿಕೆ. ನೋಡಿ, ಇದರಲ್ಲಿ ಎಷ್ಟೊಂದು ಪತ್ರಿಕೆಗಳ ಚಿತ್ರಗಳಿದೆ ಅಲ್ವಾ. ಇವುಗಳು ಹದಿನೈದು ದಿನಕ್ಕೊಂದ್ಸತಿ ಬರುವಂತ ಪತ್ರಿಕೆಗಳು, ಅವಕ್ಕೆ ಏನಂತ ಕರಿತೀವಿ? ಪಾಕ್ಷಿಕ ಪತ್ರಿಕೆ ಅಂತ ಕರಿತೀವಿ. ತಿಂಗಳಿಗೊಮ್ಮೆ ಬರುವ ಪತ್ರಿಕೆ ಮಾಸಿಕ ಪತ್ರಿಕೆ. ಕೆಳಗಡೆ ಇದೆಯಲ್ಲ ಚಿತ್ರ ಮಕ್ಕಳೇ, ಈ ತರದ ಎಷ್ಟೋ ಪತ್ರಿಕೆಗಳು ತಿಂಗಳಿಗೆ ಒಂದ್ಸತಿ ಪ್ರಕಟ ಆಗತ್ವೆ, ಅದಕ್ಕೆ ಏನಂತ ಕರಿತೀವಿ? ಮಾಸಿಕ ಪತ್ರಿಕೆ ಅಂತ ಕರಿತೀವಿ. ಸಾರಿಗೆಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ನಾಯಿ. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ ನೋಡಿ, ನಾಯಿಗಳನ್ನ ಯಾ ತರ ಕಟ್ಟಿ 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 ಹಿಂದ್ಗಡೆ ಒಬ್ರು ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಮೇಲೆ ಒಂಥರ ಕುರ್ಚಿ ತರ ಮಾಡ್ಕೊಂಡಿದ್ದಾರೆ, ಆ ನಾಯಿಗಳು ಎಳ್ಕೊಂಡು ಹೋಗ್ತಾ ಇವೆ ಅಲ್ವಾ. ಸಾರಿಗೆಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ನಾಯಿ. ಪ್ರಪಂಚದಲ್ಲಿ ಕೆಲವು ರೈಲುಗಳು ಗಂಟೆಗೆ 350 ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಮಕ್ಕಳ ಚಿತ್ರ ಕಾಣ್ತಾ ಇದೆಯಲ್ಲ ನೋಡಿ, ಆ ತರದ ರೈಲುಗಳು ಪ್ರಪಂಚದಲ್ಲಿ ಎಷ್ಟೋ ಕಡೆ ಇವೆ ಆಯ್ತಾ. ಆ ತರ ರೈಲುಗಳು ಒಂದು ಗಂಟೆನಲ್ಲಿ 350 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಕ್ರಮಿಸತ್ವೆ ಆಯ್ತಾ.
ಒಂದು ಗಂಟೆಗೆ 350 ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಇವುಗಳಲ್ಲಿ ಪ್ರಯಾಣಿಸಿದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಯನ್ನು ಕೇವಲ 1 ಗಂಟೆಯಲ್ಲಿ ತಲುಪಬಹುದು. ಮಕ್ಕಳೇ, ನಿಮ್ಗೆ ಅರ್ಥ ಆಗಲಿ ಅಂತ ಬಲಗಡೆ ನೋಡಿ ನಮ್ಮ ಕರ್ನಾಟಕದ ನಕ್ಷೆ ಹಾಕಿದ್ದೀವಿ, ಆಯ್ತಾ? ಈ ಥರ ನಾವೇನು ತಿಳ್ಕೊಂಡ್ವಿ ಹಿಂದಿನ ಸ್ಲೈಡಲ್ಲಿ, 1 ಗಂಟೆಗೆ 350 ಕಿಲೋಮೀಟರ್ ದೂರ ಸಾಗೋ ಅಂತ ರೈಲುಗಳಿವೆ, ಆಯ್ತಾ? ಕೆಳಗಡೆ ಮತ್ತೆ ಚಿತ್ರ ಕೊಟ್ಟಿದೆ ನೋಡಿ, ಆ ಥರ ರೈಲಿನ ಚಿತ್ರ. ಈಗ ಉದಾಹರಣೆಗೆ ನೋಡಿ, ಬಲಗಡೆ ಇರೋ ಭೂಪಟನ ಬೆಂಗಳೂರು ಹೊಳಿತಾ ಇದೆ ಅಲ್ವಾ, ಬೆಂಗಳೂರು ಕಾಣಿಸುತ್ತೆ ನಿಮಗೆ. ಆ ಬೆಂಗಳೂರಿಂದ ಹುಬ್ಬಳ್ಳಿನ ಹುಬ್ಬಳ್ಳಿನೂ ಹೊಳಿತಾ ಇದೆ ನೋಡಿ, ಎಷ್ಟು ದೂರ ಇದೆ ಮಕ್ಕಳೇ ಅಲ್ವಾ. ಆ ಅಷ್ಟು ದೂರನ ಒಂದೇ 1 ಗಂಟೆಲಿ ತಲುಪಬಹುದು, ಅಷ್ಟು ವೇಗವಾಗಿ ಈ ರೈಲ್ ಚಲಿಸುತ್ತೆ. ಚೆನ್ನಾಗಿರತ್ತಲ್ವಾ ಆ ಥರ ರೈಲಲ್ಲಿ ಹೋಗಕ್ಕೆ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.